ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ಆಲೂಗಡ್ಡೆ ಪಲ್ಯದ ರೆಸಿಪಿ. ಇದನ್ನು ಪೂರಿ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ ಎಲ್ಲ ಸರ್ವ್ ಮಾಡ್ಬೋದು, ತುಂಬಾ ರುಚಿಯಾಗಿರುತ್ತೆ. ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಕುಕ್ಕರಲ್ಲಿ ನಾನು 3 ಟೇಬಲ್ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಟೀಸ್ಪೂನ್ ಜೀರಿಗೆ, 1/2 ಟೀಸ್ಪೂನ್ ಸೋಂಪು ಕಾಳು, ಮೆಂತ್ಯ 1/4 ಚಮಚ, ಮತ್ತು ಧನಿಯಾ ಕಾಳು ಹಾಗೆ ಉಂಡುಂಡೆ ಹಾಕಿಲ್ಲ, ಅದನ್ನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಪಲಾವ್ದ ಎಲೆ, ಲವಂಗ 4, ಮತ್ತು 1 ಕಪ್ಪು ಏಲಕ್ಕಿ, ದಪ್ಪ ಸೈಜಲ್ಲಿ ಕಪ್ಪು ಕಲರ್ ಬರುತ್ತಲ್ಲ ಆ ಏಲಕ್ಕಿ ಹಾಕ್ಕೊಳಕ್ಕೆ ಟ್ರೈ ಮಾಡಿ. ಲೋ ಫ್ಲೇಮಲ್ಲಿ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಸೀದಿಸಬಾರ್ದು. ಮತ್ತು ಆಲೂಗೆಡ್ಡೆಗಳನ್ನ ಹಾಕ್ಕೊಳ್ಳೋಣ. ಆಲೂಗೆಡ್ಡೆನ ಉಂಡುಂಡೆ ಹಾಗೆ ಹಾಕೋತಾ ಇದ್ದೀನಿ, ಕಟ್ ಮಾಡಿ ಹಾಕೋತಾ ಇಲ್ಲ. ಚೆನ್ನಾಗಿ ತೊಳೆದ್ಬಿಟ್ಟು ಈ ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ನೋಡಿ ಫೋಕಿಂದ ಸ್ವಲ್ಪ ಚುಚ್ಚಿಬಿಟ್ಟು ಈ ಥರ ಹಾಕೋತಾ ಇದ್ದೀನಿ. ಹಾಗೂ ಟೊಮಾಟೊ ಹಣ್ಣು 2 ಈ ಥರ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. 2 ಭಾಗ ಮಾತ್ರ ಕಟ್ ಮಾಡಿದ್ದೀನಿ. ಹಾಗೂ ಹಸಿಮೆಣಸಿನ್ಕಾಯಿ 2/3 ಹಾಕೋತಾ ಇದ್ದೀನಿ. ಜೊತೆಗೆ ಶುಂಠಿ 1 ಟೀಸ್ಪೂನ್ ಈ ಥರ ತುರಿದ್ಬಿಟ್ಟು ಹಾಕೋತಾ ಇದ್ದೀನಿ. ಹಾಗೂ ಇದ್ರ ಜೊತೆಗೆ ಅಚ್ಚಕಾರದ ಪುಡಿ 1 ಟೀಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೂ ಅರಶಿನ ಪುಡಿ 1/4 ಚಮಚ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ 2 ನಿಮಿಷ ಫ್ರೈ ಮಾಡ್ಕೋಬೇಕು. ಇದಕ್ಕೇನು ಜಾಸ್ತಿ ಶ್ರಮ ಪಡೋದೇ ಬೇಕಾಗಿಲ್ಲ, ತುಂಬ ಬೇಗ ಆಗ್ಬಿಡುತ್ತೆ ಪಲ್ಯ. ನೋಡಿ ಈಗ ಫ್ರೈ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೋಬೇಕು. ಒಂದೇ ಸಲ ನೀರು ಜಾಸ್ತಿ ಹಾಕೋಬಾರ್ದು. ನೋಡಿ ಇಲ್ಲಿ ಆಲೂಗೆಡ್ಡೆ, ಟೊಮೊಟೊ ಹಣ್ಣು ಜಾಸ್ತಿ ಮುಳುಗೂ ಇಲ್ಲ, 1/2 ಭಾಗ ಅಷ್ಟು ಬಂದಿದೆ. ಅಷ್ಟು ನೀರು ಹಾಕ್ಬಿಟ್ಟು ಈಗ ಇದನ್ನ ಮುಚ್ಚಿಬಿಟ್ಟು 3 ವಿಷಲ್ ಹಾಕೋಬೇಕು. 3 ವಿಷಲ್ ಬಂದಮೇಲೆ ಕಂಪ್ಲೀಟಾಗಿ ಸ್ಟೀಮ್ ಹೋದ್ಮೇಲೆ ತಕ್ಕೊಂಡಿದ್ದೀನಿ ಮುಚ್ಚಳನ. ನೋಡಿ ಟೊಮೊಟೊ ಹಣ್ಣು, ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಟೊಮೊಟೊ ಹಣ್ಣು ಮೇಲೆ ಈ ಥರ ನೋಡಿ ಲೇಯರ್ ಬರುತ್ತಲ್ಲ, ಇದನ್ನ ತಕ್ಕೋಬೇಕು, ಇಲ್ಲಾಂದರೆ ಬಾಯಿ ಬಾಯಿಗೆ ಸಿಗುತ್ತೆ. ಟೊಮೊಟೊ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ, ಸ್ವಲ್ಪ ಬಿಸಿ ಇರುತ್ತೆ, ನೋಡಿಕೊಂಡು ಹುಷಾರಾಗಿ ಈ ಥರ ಲೇಯರ್ನ ತಕ್ಕೊಳ್ಳಿ. ಇವಾಗ ನಾನು ಗ್ಯಾಸ್ನ ಆನ್ ಮಾಡ್ಕೊಂಡಿದ್ದೀನಿ, ಆಫ್ ಆಗಿತ್ತು. ಈಗ ಇದಕ್ಕೆ ಕಸೂರಿ ಮೇಥಿ 1 ಟೀಸ್ಪೂನು, 1/4 ಚಮಚ ಆಮ್ಚೂರು ಪೌಡರು, 1/4 ಚಮಚ ಗರಂ ಮಸಾಲೆ ಪುಡಿನ ಹಾಕ್ಕೊಂಡಿದ್ದೀನಿ. ಈಗ ಲೈಟಾಗಿ ಇದನ್ನ ಮ್ಯಾಶ್ ಮಾಡ್ಕೋಬೇಕು, ತುಂಬ ಸ್ಮೂತಾಗಿ ಮ್ಯಾಶ್ ಮಾಡಬಾರ್ದು. ಮಾಮೂಲಿ ನಾರ್ಮಲಾಗಿ ಆಲೂಗಡ್ಡೆ ಪಲ್ಯಕ್ಕೆ ಮಾಡ್ಕೋತೀವಲ್ಲ ಆ ಥರ ಮಾಡ್ಕೋಬೇಕು. ನೋಡಿ ಸ್ವಲ್ಪ ದೊಡ್ಡದು, ಸ್ವಲ್ಪ ಚಿಕ್ಕ ಸೈಜಲ್ಲಿ ಇದನ್ನ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈ ಟೆಕ್ಸ್ಚರಲ್ಲಿ ಇರಬೇಕು. ಇದು ತುಂಬ ಥಿಕ್ಕಾಗಿದೆ ಈಗ ಗ್ರೇವಿ. ಇದಕ್ಕೆ ಸ್ವಲ್ಪ ಸ್ವಲ್ಪ ಅಂದರೆ 1/2 ಕಪ್ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಒಂದ್ಸಲ ಉಪ್ಪು ಚೆಕ್ ಮಾಡ್ಕೊಳ್ಳಿ, ಉಪ್ಪು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ಈಗ ಒಂದು ಕುದಿ ಬರಕ್ಕೆ ಬಿಡಬೇಕು ಇದನ್ನು. ಒಂದು ಕುದಿ ಬಂದಾಗಿದೆ, ಈಗ ಇದನ್ನ ಇಳಿಸ್ಕೊಂಡಿದ್ದೀನಿ. ಈಗ ಮತ್ತೊಮ್ಮೆ ಇದಕ್ಕೆ ಒಂದು ಒಗ್ಗರಣೆ ಹಾಕೋಬೇಕು, ಇದು ಕಂಪ್ಲೀಟಾಗಿ ಆಪ್ಷನಲ್ಲು. ಅದು ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಹಿಂಗು, ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಮತ್ತು ಅಚ್ಚಕಾರದ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದನ್ನ ಸೀದಿಸಬಾರ್ದು. ಈ ಒಗ್ಗರಣೆನ ಈಗ ಪಲ್ಯಕ್ಕೆ ಹಾಕ್ಕೊಂಡು ಒಂದು 5-10 ನಿಮಿಷ ಹೀಗೆ ಮುಚ್ಚಿಡ್ತಾ ಇದ್ದೀನಿ. ಗ್ಯಾಸ್ ಆಫ್ ಆಗಿದೆ. 10 ನಿಮಿಷ ಆದಮೇಲೆ ನೋಡಿ ಸೆಟ್ ಆಗಿದೆ ಪಲ್ಯ, ತಿಕ್ಕಾಗಿದೆ ಸ್ವಲ್ಪ, ಈ ಟೆಕ್ಸ್ಚರ್ ಕರೆಕ್ಟಾಗಿದೆ. ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಪಲ್ಯ ರೆಡಿ ಇದೆ. ಇದನ್ನು ದೋಸೆ ಜೊತೆ, ಪೂರಿ ಜೊತೆ, ಚಪಾತಿ ಜೊತೆ ಎಲ್ಲ ಸರ್ವ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ನೀವು ಖಂಡಿತವಾಗಿಯೂ ಒಂದ್ಸಲ ಟ್ರೈ ಮಾಡಿ ಇದನ್ನ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.